ಸ್ವಾಗತ ಸುಸ್ವಾಗತ. ಇದು ನಿಮ್ಮ ಅಚ್ಚುಮೆಚ್ಚಿನ KRCRS ಚಾನೆಲ್. ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಇಂದು ನಮ್ಮ ಜೊತೆ ಎರಡನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ದರಾ ಬೇಂದ್ರೆಯವರು ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಧರಿಸಿದ್ದು ನಮ್ಮದು ಧಾರವಾಡ ಜಿಲ್ಲೆ. ಸರ್, ನೀವು ಬರೆದಿರುವಂತ ಒಂದಿಷ್ಟು ಕೃತಿಗಳು ಹೇಳ್ಬೋದು? ತುಂಬಾನೇ ಬರ್ತಿದ್ದೀನಿ. ಸಕಲ ಗೀತೆ ಅನ್ನುವಂತಿದ್ದೀವಿ, ಮತ್ತೆ ಸೂರ್ಯಪಾನ ಅಂತ, ಸಖಿ ಗೀತ ಅಂತ, ಮತ್ತೆ ಇಂಗ್ಲಿಷ್ ಒಳಗೆ ಬರ್ತದೆ, ಮರಾಠಿ ಒಳಗೆ ತುಂಬಾನೇ ಕೃತಿಗಳು ಬರ್ತಿದ್ದೀನಿ. ಹರಿ ಅಂತ, ನಾಕು ಕಲಿತಿ, ಇತರ ಕೃತಿಗಳನ್ನು ತುಂಬಾ ರಚಿಸಿದ್ದೀವಿ. ಸರ್, ನಿಮ್ಮ ಕಾವ್ಯನಾಮ ಯಾವುದು? ನಮ್ಮದು ಕಾವ್ಯನಾಮ ಅಂಬಿಕಾಚಲೆ ದತ್ತ. ಸರ್, ನಿಮಗೆ ಯಾವ್ಯಾವ ಪ್ರಶಸ್ತಿಗಳು ದೊರೆತಿತ್ತು? ನನಗೆ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ, ಮತ್ತು ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಸರ್, ನೀವು ಎಷ್ಟನೇ ಸಮ್ಮೇಳನದ ಅಧ್ಯಕ್ಷರಾಗಿದ್ದೀರಿ? ನಾನು 1943 ಅನಿಸುತ್ತೆ ಶಿವಮೊಗ್ಗ ಜಿಲ್ಲೆಯವರ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ, ಅದು 27ನೇ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀನಿ. ಸರ್, ನಿಮ್ಮ ಅರಳುಮರೆ ಕೃತಿ ಇದೆಯಲ್ಲ, ಆ ಕೃತಿಗೆ ಯಾವ ಪ್ರಶಸ್ತಿ ದೊರೆತಿದೆ? ಅರಳುಮರೆ ಕೃತಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ, ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಸರ್, ನೀವು 2ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿದ್ದೀರಾ, ಅದು ಯಾವ ಕೃತಿಗೆ ದೊರೆತಿದೆ? ಅದು ನಾಕು ತಂತಿ ಕೃತಿಗೆ ನಮಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಸರ್, 10ನೇ ಪಠ್ಯಪುಸ್ತಕದಲ್ಲಿ ಒಂದು ಪದ್ಯ ಇದೆ, ಹಕ್ಕಿ ಅರಕಿದೆ ನೋಡಿದರೆ ನೀವು ಬರ್ತಿದ್ದು, ಅದು ಯಾವ ಕೃತಿಯಿಂದ ಆರಿಸ್ಕೊಳ್ಳೋದಾಗಿದೆ? ಅದು ಗರಿ ಎಂಬ ಒಂದು ಕಾವ್ಯ ಸಂಕಲನದಿಂದ ಕೃತಿ ಪಾತ್ರ ಮಾಡಿದೆ. ಅದು ಕ್ವಶನ್ ಗರಿ ಎಂದು ತುಂಬ ಒಂಥರ ಖುಷಿ ಆಯಿತು. ನಂತರ ಅದ್ರದ್ದು ಏನಾಯ್ತು ಅಂದ್ರೆ, ಒಂದು ಸಮಯ ಒಂದು ಹತ್ತಿಗೆ ಸಮಯವನ್ನು ನಾವು ಹೋಲಿಸಿದ್ವಿ ಅನ್ನೋದಂಥ ಕೃತಿ ಅದು. ಸರ್, ನೀವು ಆ ಪದ್ಯದ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ಬೋದ? ಹಾಂ, ಹೇಳ್ಬೋದು. ಆ ಪದ್ಯ ಏನಂದರೆ, ಅದು ನಾವೊಂದು ಕಾಲ ಒಂದು ಗತಿಯನ್ನು ಒಂದು ಹಕ್ಕಿಗೆ ನಾವು ಹಕ್ಕಿ ಒಂದು ಇದಕ್ಕೆ ನಾವು ಹೋಲಿಸಿ ಬರ್ತೀವಿ. ಏನಂತಂದ್ರೆ, ಏನು ಆಯಾ ಕಾಲದಾಗ ಏನೇನು ಘಟನೆ ಆಗಿಬಿಡ್ತಾವಲ್ಲ ಅವೆಲ್ಲ ಆಗಿ ಹೋಗಿ ಒಂದು ಇತಿಹಾಸ ಆಗ್ಬಿಡ್ತಾರೆ. ಆದ್ರೆ ಹಕ್ಕಿಯ ಒಂದು ನಾವು ಸ್ಥಾನದ ಒಂದು ಗತಿನ ಹಕ್ಕಿಗೆ ನಾವು ಹೋಲಿಸಿ ತುಂಬ ಚಂದ ವಿವರಣೆ ಅದು ನೀಡಿದ್ದೇವೆ. ಈ ಚಾನಲಲ್ಲಿ ಇವತ್ತು 2ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ದರಾ ಬೇಂದ್ರೆಯವರ ಸಂದರ್ಶನವನ್ನು ನಾವು ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ನೋಡಿದ ಎಲ್ಲ ವೀಕ್ಷಕರನ್ನು ಅನುಭವವನ್ನು ಕೇಳೋಣ. ನೀವಿವತ್ತು ನಮ್ಮ KRCRS ಚಾನೆಲ್ನ ನೋಡಿದ್ವಿ, ನಾವು ದರಾ ಬೇಂದ್ರೆಯವರ ಸಂದರ್ಶನ ಮಾಡಿದ್ವಿ, ನಿಮ್ಗೇನು ಅನ್ನಿಸ್ತು? ನಮ್ಗೆ ಬಹಳ ಖುಷಿ ಆಯ್ತು. ನಮ್ಮ ಕನ್ನಡವನ್ನು ಅಷ್ಟು ಹೊಗಳಿ ಮತ್ತು ಇದನ್ನು ಮಾಡಿ ಬರೆದಿರುವಂತಹ ದರಾ ಬೇಂದ್ರೆಯವರು ನಮ್ಮ ಚಾನೆಲ್ ಒಳಗೆ ಬಂದರೆ ನಮ್ಗೆ ಭಾಳನೇ ಖುಷಿ ಆಯ್ತು, ಮತ್ತು ಅವ್ರನ್ನ ನೋಡುವಂಥ ಭಾಗ್ಯನೂ ನಮ್ದು ಆಯ್ತು. ಇದೇ ರೀತಿಯಾಗಿ ಮತ್ತೆ ಯಾರನ್ನಾದ್ರೂ ಇದೇ ರೀತಿ ಹೊಸ ಹೊಸ ಯಾರಾದರೂ ಏನಾದರೂ ಇದನ್ನು ಮಾಡಿದವ್ರನ್ನ ನಿಮ್ಮ ಚಾನೆಲ್ಗೆ ಕರ್ಕೊಂಬರ್ರಿ. ಇನ್ನೊಂದಿಷ್ಟು ಜನ ಅನುಭವನ ಕೇಳೋಣ. ಥ್ಯಾಂಕ್ ಯು ಸರ್. ಸರ್, ಇದೇ ರೀತಿ ನಮ್ಮ ಯಾವಾಗಲೂ ಭೇಟಿ ಕೊಡ್ತಾ ಇದ್ರಿ ಸರ್, ನಮಗೂ ಖುಷಿಯಾಗುತ್ತೆ ಸರ್. ನಮಗೂ ನೀವು ಬರೆದಿರುವಂಥ ಕೃತಿಗಳನ್ನು ನೋಡಿ ಕನ್ನಡದ ಮೇಲೆ ಭಾಳ ಅಭಿಮಾನ ಆಗುತ್ತೆ ಸರ್, ನಮಗೂ ಹೆಮ್ಮೆ ಆಗುತ್ತೆ ಸರ್. ನಾವು ಅದೇ ರೀತಿ ಏನಾದರೂ ಬರಿಬೇಕಂತ ಅನ್ಕೊಂತೀವಿ ಸರ್. ಯಾವಾಗಲೂ ಕನ್ನಡದ ಮೇಲೆ ಒಂದು ಅಭಿಮಾನ ಇರಲಿ, ಮತ್ತು ನಿಮ್ಮ ಟೆಂತಕ್ಕೂ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಇನ್ನೊಂದಿಷ್ಟು ವೀಕ್ಷಕರನ್ನ ತಮ್ಮ ಅನುಭವಿಸೋಣ. ದರಾ ಬೇಂದ್ರೆಯವ್ರನ್ನ ನೋಡಿ ತುಂಬ ಖುಷಿ ಆಯಿತು. ನಾನು ಅವರು ದೊಡ್ಡ ಅಭಿಮಾನಿ, ಅವ್ರು ನೋಡಿ ತುಂಬ ಖುಷಿ ಆಯಿತು ನನಗೆ. ಅವ್ರು ಬರೆದಂತಹ
ಪದ್ಯ ಅದು ತುಂಬಾ ಚೆನ್ನಾಗಿದೆ ಅದರೊಳಗೆ